Hey everyone, welcome back to Accountancy Easy Learn. I'm Darshana Hegde here to teach you accountancy easily. Hello students, ಇವತ್ತು ನಾನು ಇಂಪಾರ್ಟೆಂಟ್ ಇರುವಂತಹ ಥೇರಿ ಪಾರ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ 18 ಮಾರ್ಕ್ಸ್ಗಳ ಥೇರಿ ಇರೋದ್ರಿಂದ ಈ ಥೇರಿ ಪಾರ್ಟನ್ನ ನೀವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಹಾಗೆ ಬಹಳ ಈಸಿಯಾಗಿ ಕೇಳ್ತಾರೆ, ಬಹಳಷ್ಟು ರಿಪೀಟೆಡ್ ಕ್ವಶನ್ಗಳಿರತ್ವೆ. ಹಾಗಾಗಿ ಅದು ಹೇಗಿರತ್ತೆ ಅನ್ನೋದನ್ನು ನಾವು ಇವತ್ತಿನ ಸೆಷನಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನಾನು ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳ ಪ್ರಿಪರೇಟರಿ ಪೇಪರನ್ನು ತೊಗೊಂಡು ಅದರಲ್ಲಿರುವಂಥ ಥೇರಿ ಪಾರ್ಟ್ಗಳಿಗೆ ಆನ್ಸರನ್ನು ಹೇಳಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಪೇಪರ್ಗಳಲ್ಲಿ ಕೂಡ ಬ್ಲೂ ಪ್ರಿಂಟ್ ಥರನೇ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಲೂ ಪ್ರಿಂಟ್ ಥರನೇ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಕೂಡ ಕೇಳ್ತಾರೆ. ಹಾಗಿದ್ರೆ ಥೇರಿ ಪಾರ್ಟಲ್ಲಿ ಬ್ಲೂ ಪ್ರಿಂಟ್ ಹೇಗಿರುತ್ತೆ, ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕ್ವಶನ್ಗಳು ಬರುತ್ತವೆ, ಎಷ್ಟು ಮಾರ್ಕ್ಸ್ ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನಾನೀಗ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಬೇರೆ ಬೇರೆ ಡಿಸ್ಟ್ರಿಕ್ಟ್ನ ಪ್ರಿಪರೇಟರಿ ಪೇಪರ್ಗಳನ್ನು ಸ್ಟಡಿ ಮಾಡಿದರೆ ಗೊತ್ತಾಗುತ್ತೆ, ಎಲ್ಲದೂ ಕೂಡ ಬ್ಲೂ ಪ್ರಿಂಟ್ ಥರನೇ ಇದೆ. ಅಂದರೆ ಫಸ್ಟ್ ಕ್ವಶನ್ ಎನ್ ಪಿ ಒ ಚಾಪ್ಟರಿಂದನೇ ಬರುತ್ತೆ, ಸೆಕೆಂಡ್ ಕ್ವಶನ್ ಪಾರ್ಟ್ನರ್ಶಿಪ್ ಬೇಸಿಕ್ಕಿಂದನೇ ಬರುತ್ತೆ. ಈ ರೀತಿಯಾಗಿ ಇಂತಿಂಥ ಕ್ವಶನ್ಗಳು ಇಂತಿಂಥ ಚಾಪ್ಟರಿಂದ ಬರುತ್ತೆ ಅಂತಲೇ ಇದೆ. ಟೋಟಲ್ ಆಗಿ 1 ಮಾರ್ಕ್ ಸೆಕ್ಷನಲ್ಲಿ 12 ಕ್ವಶನ್ಗಳಿರುತ್ತವೆ ಅಲ್ವಾ. ಅದರಲ್ಲಿ ನೀವು ಯಾವುದೇ 8 ಅಟೆಂಡ್ ಮಾಡಬೇಕಾಗಿರುತ್ತೆ. ಹಾಗೆ 2 ಮಾರ್ಕ್ಸ್ ಸೆಕ್ಷನ್ ಅಥವಾ ಸೆಕ್ಷನ್ ಬಿದಲ್ಲಿ ಟೋಟಲ್ ಆಗಿ 8 ಕ್ವಶನ್ಗಳನ್ನು ಕೇಳ್ತಾರೆ. ಅದರಲ್ಲಿ ಯಾವುದೇ 5 ನೀವು ಆನ್ಸರನ್ನು ಮಾಡಬೇಕಾಗಿರತ್ತೆ. ಹಾಗಾಗಿ 1 ಮಾರ್ಕಿನ ಕ್ವಶನಲ್ಲಿ 8 ಕ್ವಶನ್ಗಳಿಗೆ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಅದೇ ರೀತಿ 2 ಮಾರ್ಕಿನ ಸೆಕ್ಷನಲ್ಲಿ ಯಾವುದೇ 5 ಕ್ವಶನ್ಗಳಿಗೆ ನೀವು ಪ್ರಿಪೇರ್ ಆಗಬೇಕಾಗಿರತ್ತೆ. ಬ್ಲೂ ಪ್ರಿಂಟ್ ಈ ರೀತಿಯಾಗಿದೆ ನೋಡಿ, ನಾನಿಲ್ಲಿ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಮೊದಲ ಕಾಲಮಲ್ಲಿ 1 ಮಾರ್ಕಿನ ಕ್ವಶನ್ಗಳನ್ನು ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕ್ವಶನ್ ಕೇಳ್ತಾರೆ ಅನ್ನೋದನ್ನು ಕೊಟ್ಟಿದ್ದೀನಿ. ಅದೇ ರೀತಿ ಸೆಕೆಂಡ್ ಕಾಲಮಲ್ಲಿ 2 ಮಾರ್ಕಿನ ಕ್ವಶನನ್ನು ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಕ್ವಶನ್ ಕೇಳ್ತಾರೆ ಅನ್ನೋದನ್ನು ಹೇಳಿದ್ದೀನಿ. ಅದೇ ರೀತಿ ಥರ್ಡ್ ಕಾಲಮಲ್ಲಿ ಟೋಟಲ್ ಮಾರ್ಕ್ಸ್, ಪ್ರತಿಯೊಂದು ಚಾಪ್ಟರಿಗೆ ಥೇರಿ ಪಾರ್ಟಲ್ಲಿ ಎಷ್ಟು ಟೋಟಲ್ ಮಾರ್ಕ್ಸ್ ಅಲಾಟ್ ಆಗಿದೆ ಅನ್ನೋದನ್ನು ಹೇಳಿದ್ದೀನಿ. ಹಾಗೆ ಕೊನೆ ಕಾಲಮಲ್ಲಿ ಎಕ್ಸಾಮಲ್ಲಿ ಕೇಳುವಂತಹ ಕ್ವಶನ್ಗಳು ಅಲ್ಲಿ ನಂಬರನ್ನು ಕೊಟ್ಟಿರ್ತಾರಲ್ಲ, ಅದು ಯಾವ್ಯಾವ ಚಾಪ್ಟರಿಂದ ಬರುವಂಥದ್ದು ಅನ್ನೋದನ್ನು ಕೂಡ ನಾನು ಬರೆದಿದ್ದೀನಿ. ಇಲ್ಲಿ ನಾನು 17 ಡಿಸ್ಟ್ರಿಕ್ಟ್ಗಳ ಕ್ವಶನ್ ಪೇಪರನ್ನು, ಪ್ರಿಪರೇಟರಿ ಕ್ವಶನ್ ಪೇಪರ್ಗಳನ್ನು ಏನು ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ಕೂಡ ಇದೇ ರೀತಿಯಾಗಿದೆ, ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಸೊ ಈ ಬ್ಲೂ ಪ್ರಿಂಟನ್ನು ನೋಡಿಕೊಂಡು ನಿಮಗೆ ಈಸಿ ಅನಿಸೋವಂಥ ಟಾಪಿಕ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ನೀವು ಸ್ಟಡಿ ಮಾಡ್ತಾ ಹೋಗಿ. ಅಂದರೆ ಎಲ್ಲ ಒಂದು ಕ್ವಶನ್ ಪೇಪರ್ಗಳಲ್ಲಿ ನೀವು ಒಂದಷ್ಟು ನಂಬರನ್ನು ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಕ್ವಶನ್ ನಂಬರ್ಗಳನ್ನು ಚಾಪ್ಟರನ್ನು ನೋಡಿ, ಆ ಚಾಪ್ಟರ್ಗಳಲ್ಲಿ ಕೇಳುವಂಥ ಕ್ವಶನ್ಗಳನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಅಂದರೆ 1 ಮಾರ್ಕಿನ ಸೆಕ್ಷನಲ್ಲಿ ನೀವು 8 ಬರಿಬೇಕಲ್ವಾ, ಒಂದು 9 ಪ್ರಿಪೇರ್ ಆಗಿ. ಹಾಗೆ 2 ಮಾರ್ಕಿನ ಸೆಕ್ಷನ್ನಲ್ಲಿ ಟೋಟಲ್ ಆಗಿ ನೀವು 5 ಬರಿಬೇಕಲ್ವಾ, 6 ಕ್ವಶನ್ಗಳಿಗೆ ಪ್ರಿಪೇರ್ ಆಗಿ. ನಿಮಗೆ ಈಸಿ ಇರೋವಂಥ ಟಾಪಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರ ಮೇಲಿರುವಂಥ ಎಲ್ಲ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಹಾಗೆ ನಾನಿಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ಗಳನ್ನು ಕೂಡ ಹೇಳಿದ್ದೀನಿ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಹಾಗಿದ್ರೆ ಇನ್ಯಾಕೆ ತಡ, 17 ಡಿಸ್ಟ್ರಿಕ್ಟ್ಗಳ ಪ್ರಿಪರೇಟರಿ ಕ್ವಶನ್ ಪೇಪರಲ್ಲಿ ಇರುವಂಥ ಥೇರಿ ಕ್ವಶನ್ಗಳಿಗೆ ಆನ್ಸರನ್ನು ನೋಡ್ಕೊಳ್ಳೋಣ ಅಲ್ವಾ. ಸೊ ಲೆಟ್ಸ್ ಬಿಗಿನ್. ಇಲ್ಲಿ ನೋಡಿ, ನಾನು 17 ಜಿಲ್ಲೆಗಳ ಪ್ರಿಪರೇಟರಿ ಕ್ವಶನ್ ಪೇಪರಲ್ಲಿರುವಂಥ ಥೇರಿ ಕ್ವಶನ್ಗಳಿಗೆ ಆನ್ಸರನ್ನು ಬರೆದಿದ್ದೀನಿ. ಇಲ್ಲಿ ನಾನು ರೆಡ್ಡಿಂಕಲ್ಲಿ ರೌಂಡಪ್ ಮಾಡಿರುವಂಥ ಕ್ವಶನ್ಗಳು ಬಹಳ ಇಂಪಾರ್ಟೆಂಟ್ ಇರುವಂಥದ್ದು, ಅಂದರೆ ರಿಪೀಟ್ ಆಗಿರುವಂಥದ್ದು ಈ ಕ್ವಶನ್ ಪೇಪರ್ಗಳಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ಗಳಿಗೆ ನಾನು ಈ ರೀತಿಯಾಗಿ ರೆಡ್ ಮಾರ್ಕನ್ನು ಹಾಕಿದ್ದೀನಿ. ಅದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದನ್ನು ಹೊರತುಪಡಿಸಿ ಬೇರೆ ಕ್ವಶನ್ಗಳನ್ನು ಕೂಡ ಕೇಳ್ಬೋದು ಎಕ್ಸಾಮಲ್ಲಿ, ಬಟ್ ನಿಮಗೆ ಆಪ್ಷನ್ಸ್ ಇರೋದ್ರಿಂದ ಅದನ್ನು ಚಾಯ್ಸಿಗೆ ಬಿಡಬಹುದು. ಅಟ್ಲೀಸ್ಟ್ ಇಷ್ಟು ಕ್ವಶನ್ಗಳನ್ನು ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಟೋಟಲ್ ಆಗಿ 18 ಮಾರ್ಕ್ಗಳಿಗೆ 15 ಮಾರ್ಕ್ಸ್ಗಳನ್ನು ಖಂಡಿತವಾಗಿ ಸ್ಕೋರ್ ಮಾಡ್ಬೋದು. ಇದರಲ್ಲಿ ಒಂದು 10-12 ಕ್ವಶನ್ಗಳಂತೂ ಖಂಡಿತವಾಗಿ ರಿಪೀಟ್ ಆಗತ್ತೆ. ಇನ್ನು ನಾನು ಕ್ವಶನಿನ PDF ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬಟ್ ಆನ್ಸರಿನ PDF ನಾನು ಕೊಡೋದಿಲ್ಲ. ಸೊ ನೀವು ಇಲ್ಲಿ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅದನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಹೀಗೆ ಬರೆಯೋದ್ರಿಂದ ಅದು ಕರೆಕ್ಟಾಗಿ ನೆನಪಲ್ಲಿ ಉಳಿಯುತ್ತೆ. ಹಾಗೆ ನಿಮಗೆ ಒಂದ್ಸಲ ರಿವಿಷನ್ ಮಾಡ್ಕೊಳ್ಳೋದಿಕ್ಕೂ ಅನುಕೂಲ ಆಗುತ್ತೆ. ಐ ಹೋಪ್ ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗಿದ್ರೆ ಇದನ್ನು ಇನ್ನಷ್ಟು ಜನರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಆ್ಯಂಡ್ ಅಕೌಂಟೆನ್ಸಿನ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನನ್ನು ಸಬ್ಸ್ಕ್ರೈಬ್ ಆಗೋದಕ್ಕೆ ಕೂಡ ಮರಿಬೇಡಿ. ಆಲ್ರೆಡಿ ಸೆಕೆಂಡ್ PU ಸಿಲೆಬಸ್ ಮೇಲೆ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ ಮೇಲೆ ವಿಡಿಯೋಗಳು ಅಪ್ಲೋಡ್ ಆಗಿವೆ. ಇಂಪಾರ್ಟೆಂಟ್ ಕ್ವಶನ್ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಸೊ ನೀವಿನ್ನೂ ಅದನ್ನು ನೋಡಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರುವಂಥ ಚಾನೆಲ್ ನೇಮನ್ನು ಕ್ಲಿಕ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ. ಆ್ಯಂಡ್ ಅಲ್ಲಿ ನಿಮಗೆ ಪ್ಲೇಲಿಸ್ಟ್ ಸೆಕ್ಷನ್ ಅಂಡರಲ್ಲಿ
ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ಗಳು ಸಿಗತ್ವೆ. ಸೊ ಅದನ್ನು ಕೂಡ ನೀವು ನೋಡಬಹುದು. ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಆಗೋವಂಥ ಬಹಳಷ್ಟು ವಿಡಿಯೋಗಳು ನಮ್ಮ ಚಾನಲಿಂದ ಅಪ್ಲೋಡ್ ಆಗಿದೆ. ನೀವಿನ್ನೂ ಅದನ್ನು ನೋಡಿಲ್ಲ ಅಂದರೆ ಚಾನಲನ್ನು ವಿಸಿಟ್ ಮಾಡಿ ವಿಡಿಯೋ ಸೆಕ್ಷನಲ್ಲಿ ಅಪ್ಲೋಡ್ ಆಗಿರುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ, ಹಾಗೆ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು.
ಡಿಯರ್ ಸ್ಟೂಡೆಂಟ್ಸ್, ಪ್ರಿಪೇರ್ ವೆಲ್ ಫಾರ್ ದಿ ಎಕ್ಸಾಮ್. ಆಲ್ ದಿ ಬೆಸ್ಟ್.